ಸಿ ಎ ಡಿ ತನಿಖೆಯಿಂದ ಏನು ಉಪಯೋಗ ಆಗ್ತದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನಕ್ಕಂದರೆ ಅವ್ರ ಪಕ್ಷದವರೇ ಎಮ್ ಎಲ್ ಸಿ ಎಮ್ ಎಲ್ ಎ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಸ್ಪೋಕ್ ಪರ್ಸನ್ ಎಮ್ ಎಲ್ ಸಿ ಆದಂಥ ರವಿಕುಮಾರ್ ಅವರೇ ಹೇಳಿಕೆ ಕೊಟ್ಟಿರೋದು ಅವೆಲ್ಲ ನೋಡಿದ್ದೀರಾ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ಈ ಕಮಲ್ ಪಂತ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪೊಲೀಸ್ ಕಮಿಷನರ್ ಅವ್ರ ಮೇಲೇ ಆರೋಪ ಮಾಡಿದ್ದಾರೆ. ಅವರು ತನಿಖೆ ಯಾರು ಮಾಡ್ತಾ ಇದ್ದಿದ್ದು? ಪೊಲೀಸ್ ಡಿಪಾರ್ಟ್ಮೆಂಟ್ ತಾನೇ. ಈಗ ಅವ್ರ ಮೇಲೇ ಆರೋಪ ಮಾಡಿದ್ಮೇಲೆ ಈಗ ಸಿ ಎ ಡಿ ಕೊಟ್ಟಿರಲ್ಲ, ಸಿ ಎ ಡಿ ಯಾರು? ಅದು ಲೋಕಲ್ ಪೊಲೀಸ್ ತಾನೇ. ಸಿ ಎ ಡಿಯಿಂದ ಕೊಡೋದು ಏನು ಉಪಯೋಗ ಆಗಲ್ಲ. ತನಿಖೆ ಆಗಬೇಕಾದ್ರೆ, ಸತ್ಯಾಂಶ ಆಚೆ ಬರಬೇಕಾದ್ರೆ ಇದು ಸಿ ಬಿ ಐ ತನಿಖೆ ಆಗಬೇಕಾಗ್ತದೆ. ಸಿ ಬಿ ಐ ತನಿಖೆ ಕೊಟ್ಟರೆ ಇದು ಸತ್ಯ ಆಚೆ ಬರೋಕ್ಕೆ ಸಾಧ್ಯ.